ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದರೆ ಬೀಟ್ರೂಟ್ ಹಲ್ವಾ. ಇದು ಆರೋಗ್ಯಕರವಾಗಿ ಇದೆ ಹಾಗೂ ಸ್ವಾದಿಷ್ಟನೂ ಕೂಡ ಆಗಿದೆ. ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವಾದಿಷ್ಟ ಹಾಗೂ ರುಚಿಯಾದ ಬೀಟ್ರೂಟ್ ಹಲ್ವಾನ ಹೇಗೆ ಮಾಡಬೇಕು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಕೊನೆವರೆಗೂ ನನ್ನ ವಿಡಿಯೋನ ತಪ್ಪದೇ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಬೀಟ್ರೂಟ್ ಹಲ್ವಾ ಮಾಡೋದಕ್ಕೆ ಫಸ್ಟ್ ನಾನು ಬೀಟ್ರೂಟನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ತುರಿದಿಟ್ಕೋಬೇಕು ಬೀಟ್ರೂಟ್ನ. ಹಾಗೆ ಹಲ್ವಾ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದಂತ ಹೇಳಿದರೆ, ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ, ಹಾಲು, ಸಕ್ಕರೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಗೂ ಏಲಕ್ಕಿನ ತಗೊಂಡಿದ್ದೀನಿ ನಾನು. ಇವಾಗ ನಾವು ಒಂದು ಪ್ಯಾನ ಇಟ್ಕೋಬೇಕು. ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು. ಇವಾಗ ನಾನು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಒಂದು ಸ್ವಲ್ಪ ಕಾದ್ಮೇಲೆ ನಾವು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಹಾಕಿಬಿಟ್ಟು ಏಲಕ್ಕಿನ ಇದರಲ್ಲೇ ಮಿಕ್ಸ್ ಮಾಡಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಬೇಕು. ಆ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಕಡೆ ತೆಗೆದಿಟ್ಕೋಬೇಕು. ನೋಡಿ, ಇವಾಗ ದ್ರಾಕ್ಷಿಗಳೆಲ್ಲ ದಪ್ಪ ದಪ್ಪ ಆಗಿದೆ ಫ್ರೈ ಆಗಿಬಿಟ್ಟು. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ತಕೋತೀನಿ. ಇವಾಗ ತುರಿದಿಟ್ಕೊಂಡಿರುವಂಥ ಬೀಟ್ರೂಟನ್ನು ನಾವು ಪ್ಯಾನ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಧಾನವಾಗಿ ಬೇಯ್ತಾ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಗ್ಯಾಸ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ತೊಗೊಂಡಿರುವಂಥ ಸಕ್ಕರೆನ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೀಟ್ರೂಟ್ ಆಲ್ರೆಡಿ ತುಂಬ ಸ್ವೀಟ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇನ್ನು ಶುಗರ್ ಇದ್ದವರು
ಅವ್ರಿಗೆ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀವು ಸಕ್ಕರೆ ಹಾಕ್ತೇನೋ ಕೂಡ ನಿಮಗೋಸ್ಕರ ಡ್ರೈ ಫ್ರೂಟ್ಸು, ತುಪ್ಪ ಮತ್ತು ಇದನ್ನಷ್ಟೇ ಹಾಕಿಬಿಟ್ಟು ನೀವು ಮಾಡ್ಕೋಬಹುದು. ಇದು ಮಕ್ಕಳು ಹಂಗೆ ತಿನ್ನೋದಕ್ಕೆ ಇದನ್ನು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಇದನ್ನು ಹಲ್ವಾ ಥರ ಮಾಡಿಬಿಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಕ್ಕರೆ ಹಾಕಿದ ಮೇಲೆ, ಈ ಥರ ಬರಬೇಕು ಕಲ್ಲರು. ಇವಾಗ ನಾವು ಹಾಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫ್ರೈ ಆಗಲಿ ಅಂತ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದೆರಡು ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ. ಇವಾಗ ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ತಕ್ಕೋತಿದ್ದೀನಿ. ನೋಡಿ ಫ್ರೆಂಡ್ಸ್, ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ನಿಮಗೆ ನಾನು ಬೀಟ್ರೂಟ್ ಹಲ್ವಾ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಬೀಟ್ರೂಟನ್ನು ಹಾಗೆ ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂಥವ್ರಿಗೆ ನಾವು ಬೀಟ್ರೂಟ್ ಹಲ್ವಾ ಮಾಡಿಕೊಟ್ರೆ ಎಲ್ಲರೂ ಖುಷಿಪಟ್ಟು ತಿಂತಾರೆ. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಮಕ್ಕಳಿಗೆ ಇನ್ನೂ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಟ್ರೈ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.